ರಾಜ್ಯ ಸರ್ಕಾರದವರು ವಿಐಎಸ್ಎಲ್ ಕಾರ್ಖಾನೆಯನ್ನ ಉಳಿಸ್ತೇವೆ ಅಂತಾರೆ, ಆದ್ರೆ ಕೇಂದ್ರ ಸರ್ಕಾರದವರು ಕಾರ್ಖಾನೆಯನ್ನ ಮುಚ್ಚುತ್ತೇವೆ ಅಂತ ಘೋಷಣೆ ಮಾಡ್ತಾರೆ. ಇತ್ತ ಕಾರ್ಮಿಕರು ಮಾತ್ರ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಕಾರ್ಮಿಕರ ಕುಟುಂಬಗಳು ಬೀದಿಗೆ ಬೀಳುವ ಪರಿಸ್ಥಿತಿಯಲ್ಲಿ ಇವೆ. ಸಾವಿರಾರು ಕಾರ್ಮಿಕರಿಗೆ ಆತಂಕ ಶುರುವಾಗಿದೆ. ಹೇಗಾದ್ರೂ ಕಾರ್ಖಾನೆಯನ್ನ ಉಳಿಸಿ ಅಂತ ಕಾರ್ಮಿಕರು ಕೇಳಿಕೊಡ್ತಾ ಇದ್ದಾರೆ. ಉಳಿವಿಗಾಗಿ ಹೋರಾಟಗಳು ಮುಂದುವರೆದಿವೆ. ಈ ದಿನ ಭದ್ರಾವತಿಯಲ್ಲಿ ಕಾರ್ಮಿಕರು ಬೈಕ್ ರ್ಯಾಲಿ ನಡೆಸಿದ್ರು. ವಿಐಎಸ್ಎಲ್ ಕಾರ್ಖಾನೆಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೈಕ್ ರ್ಯಾಲಿ ನಡೆಸಿ ಕಾರ್ಖಾನೆ ಉಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ರು. ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಹಾಳಾಗ್ತಿದೆ. ಏನು ಅಂತಂದ್ರೆ ನೀವ್ ಇಲ್ಲೇ ಫೋನ್ ಮಾಡಿ ಕೇಳ್ಬಿಡಿ ಸರ್, ಇಷ್ಟೊತ್ತು ಬೆಳೆದ ನಾವು ಅದ್ರ ಬಗ್ಗೆ ನಾವು ಕಾರ್ಮಿಕರ ಸಮಸ್ಯೆ ಸ್ವೀಕಾರ ಮಾಡಿದ್ರೆ ಕೂಡ ಬೇಜಾರಾಗದ್ ಬೇಡ, ಎಲ್ಲರೂ ನಮ್ಗೆ ಡಿಸಿ ಕಚೇರಿಯಲ್ಲಿ ಮೆಟ್ಟಿಲುಗಳಿದೆ, ಅಲ್ಲೇ ಕೂರೋಣ, ಎಲ್ಲ ವ್ಯವಸ್ಥಿತವಾಗಿರುತ್ತೆ, ಜಿಲ್ಲಾಧಿಕಾರಿ ಅಲ್ಲೇ ಬರ್ತಾರೆ, ಬರವರ್ಗ ಹೋರಾಟ ಮಾಡೋಣ, ಸರಿ ಆಗ್ಲಿ ಬೇಕಾದ್ರೆ ದಯಮಾಡಿ ಮನವರಿಸಿ. ಈ ತರದ ಗೊಂದಲಗಳು ಬೇಕು ಬೇಡ. ಹೋರಾಟ ಸತ್ಯವಾಗಿದೆ. ಅದು ನಿಮ್ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ, ನಿಮ್ ಹೋರಾಟ ನ್ಯಾಯಯುತವಾದ ಹೋರಾಟ, ಅದು ಉಳಿಲೇಬೇಕು. ನಿಮ್ಗೆ ಎಲ್ಲಾ ರೀತಿಯಿಂದಲೂ ಸಹಕಾರ ಮಾಡ್ತೀವಿ ಹೇಳಿದೀನಿ. ಖಂಡಿತವಾಗ್ಲೂ ಮನವಿನ ನಿಮ್ಗೆ ಶೋ ಮಾಡ್ತೀನಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಅವ್ರು ಹೇಳ್ತಾ ಇರೋದು ಬನ್ನಿ ಡಿ ಸಿ ಕಚೇರಿಯವ್ರಿಗು, ಸ್ವತಃ ಡಿ ಸಿ ಅವರೇ ಬಂದು ನಿಮ್ಮ ಮನವಿನ ಸ್ವೀಕರಿಸೋವರ್ಗು ನೀವು ಅಲ್ಲೇ ಬಂದು ನಿನ್ ಕೂತ್ಕೊಳ್ಳಿ. ದಯಮಾಡಿ ಜನಗಳಿಗೆ ತೊಂದರೆ ಮಾಡಬೇಡಿ. ಕೊಡೋದಿಲ್ಲ ನಾವು, ನಾವು ಅಲ್ಲಿ ಹೋಗೋದ್ರ ಮುಖಾಂತರ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಇಟ್ಬಿಟ್ಟು ಅಲ್ಲಿ ಹೋಗೋಣ. ಅಲ್ಲಿ ಅಲ್ಲ ಒಂದ್ ವಿಚಾರ ಕೇಳಿ ಒಂದ್ ನಿಮಿಷ, ಯಾಕೆ ಗೊತ್ತಾ? ನಮ್ಮ ಹೋರಾಟದ ಉದ್ದೇಶ ಒಂದೇ ಸರ್, ಭಾರತ ಕಂಡಂತಹ ಶ್ರೇಷ್ಠ ಇಂಜಿನಿಯರ್ ಕಟ್ಟಿದಂತಹ ಕಾರ್ಖಾನೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಸೇಲ್ ಆಡಳಿತ ವರ್ಗದ ಮಲತಾಯಿ ಧೋರಣೆಯಿಂದ ಈ ಕಾರ್ಖಾನೆ ಇವತ್ತು ಮುಚ್ತಾ ಇದ್ದಾರೆ. ಒಂದೇ ಒಂದು ರೂಪಾಯಿ ಬಂಡವಾಳ ಕೂಡ ಹೊರಳಿಲ್ಲ. ಕಾರಣ ಅಷ್ಟೇ, 1989ರಲ್ಲಿ ಈ ಕಾರ್ಖಾನೆನ
ಶೇರ್ ಮೂಲಕ 60-40 ಶೇರ್ ಮೂಲಕ ವಹಿಸಿದಾಗ ಷರತ್ತಿನೊಂದಿಗೆ ಮಾಡಿದ್ದು 400-500 ಕೋಟಿ ಬಂಡವಾಳ ಹಾಕಲೇಬೇಕು ಅಂತೇಳಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಮಾಡಿದ್ದು. ಅದೂ ಆಗಲಿಲ್ಲ. 97-98 ಫುಲ್ ಮರ್ಜ್ ಆಯಿತು ಸೇಲ್ಗೆ. ಅಲ್ಲೂ ಕೂಡ 650 ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡೇ ಕಾರ್ಖಾನೆನ ಒಳ್ಳೆ ರೀತಿಯಲ್ಲಿ ಆಧುನೀಕರಣಗೊಳಿಸಬೇಕು ಅಂತೇಳಿ ಮಾನ್ಯ ದೇವೇಗೌಡರವರು 650 ಕೋಟಿ ಒಪ್ಪಂದ ಮೂಲಕನೇ ಈ ಕಾರ್ಖಾನೆನ ಫುಲ್ ಮರ್ಜ್ ಮಾಡಿದ್ರು ಸೇಲ್ಗೆ. ಆದರೆ ಈ ಸೇಲ್ನ ಅಧಿಕಾರಿಗಳು ಮಲತಾಯಿ ಧೋರಣೆಯನ್ನು ಮಾಡಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಅದರಲ್ಲೂ ದಕ್ಷಿಣ ಭಾರತ ಅಂದರೆ ಕರ್ನಾಟಕ ಅಂದರೆ ತುಂಬ ತಾತ್ಸಾರ ಮನೋಭಾವನೆ ಅಲ್ಲಿರ್ತಕ್ಕಂಥ ಸೇಲ್ ಆಡಳಿತ ವರ್ಗಕ್ಕೆ. ಹಾಗಾಗಿ ಅವರ ಮಲತಾಯಿ ಧೋರಣೆಯಿಂದ ಇವತ್ತು ನಮ್ಮ ಕಾರ್ಖಾನೆ ನಷ್ಟದ ಕುಪ್ಪಕ್ಕೆ ಹೋಗ್ತಾ ಇದೆ. ನಮ್ಮದು ಒಂದೇ ಒಂದು ಬೇಡಿಕೆ ಏನು ಅಂದರೆ ಈ ಕಾರ್ಖಾನೆ ಬಂಡವಾಳ ಹಾಕಿ ಲಾಸ್ ಆಗಿದ್ರೆ ನಾವು ಕೇಳಲ್ಲ, ಯಾಕಂದರೆ ಸರ್ಕಾರದ ಆಸ್ತಿ ಹಾಳು ಮಾಡಲಿಕ್ಕೆ ನಾವು ಒಪ್ಪಲ್ಲ. ಕಾರಣ ಇಷ್ಟೇ, ಈ ಕಾರ್ಖಾನೆಗೆ ಒಂದು ಬಾರಿ ಬಂಡವಾಳ ಕೊಡಿ. ಮಾನ್ಯ ಮೋದಿಯವರಲ್ಲಿ ಒಂದು ವಿನಂತಿ, ಪ್ರಧಾನಮಂತ್ರಿಯವರಲ್ಲಿ ಒಂದು ಸರಿ ನೀವು ಬಂಡವಾಳ ಕೊಡಿ. ಈ ಕಾರ್ಖಾನೆ ಖಂಡಿತ ಆ ಬಂಡವಾಳ ಹಾಕಿರ್ತಕ್ಕಂಥದ್ದನ್ನ ಲಾಭದಾಯಕವಾಗಿ ಕೇವಲ 1-2 ವರ್ಷದಲ್ಲಿ ನಿಮಗೆ ರಿಪೀಟೆಡ್ ನಮ್ಮ ಸರ್ಕಾರಕ್ಕೆ ವಾಪಸ್ ಮಾಡ್ತದೆ. ಸರ್ಕಾರ ಮೀನ್ಸ್ ನಮಗೆ ಬಂಡವಾಳ ಹಾಕ್ತಕ್ಕಂಥ ಸೇಲ್ಗೆ ವಾಪಸ್ ಕೊಡ್ತದೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ದಯಮಾಡಿ ಈ ಕಾರ್ಖಾನೆಗೆ ಬಂಡವಾಳ ಹಾಕಿ, ಅಗತ್ಯ ಇರ್ತಕ್ಕಂಥ ಬಂಡವಾಳ ಹಾಕಿ. ನಮ್ಮ ಗುತ್ತಿಗೆ ಕಾರ್ಮಿಕರ ಜೀವನನ, ಸುಮಾರು 1,500 ಜನ ಗುತ್ತಿಗೆ ಕಾರ್ಮಿಕರಿದ್ದೀವಿ, ನಮ್ಮ ಕುಟುಂಬಸ್ಥರು 8 ಜನ ಇದ್ದೀವಿ, ಕೊಡ್ಲಿಕ್ಕಾಗಿಲ್ವಾ ನಿಮಗೆ ಬಂಡವಾಳ ಹಾಕ್ಲಿಕ್ಕಾಗಿಲ್ವಾ? ಒಂದೇ ಒಂದು ಮಾಡಿ, ಕಾರ್ಖಾನೆ ಮುಂದೆ ಬಂದು ದಯಾ ಮಣಕ ನೀವು ದಯಮಾಡಿ ರಾಷ್ಟ್ರಪತಿಯಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ, ನಮ್ಮ ತಾಯಿ ದ್ರೌಪದಿ ಮುರ್ಮು ಅವ್ರ ಕೈಯಲ್ಲಿ ನಮಗೆ ದಯಮಾಡಿ ಕೈ ಮುಗಿದು ಕೇಳ್ತೀವಿ. ಒಂದು, ಈ ಕಾರ್ಖಾನೆನ ಬಂಡವಾಳ ಹಾಕಿ ಕಾರ್ಖಾನೆನ ರನ್ ಮಾಡಿ ಇಲ್ವಾ, ನಮ್ಮ ಕುಟುಂಬಕ್ಕೂ ನಮಗೂ ದಯಾಮರಣ ನೀಡಬೇಕು ಅಂತೇಳಿ ತಮ್ಮಲ್ಲಿ ಭಾಳ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ. ಮಾನ್ಯ ನಮ್ಮ ರಾಷ್ಟ್ರಪತಿ ಆಗಿರ್ಬೋದು, ಮೋದಿ ಪ್ರಧಾನಮಂತ್ರಿಯವ್ರ ಕೈಲಾಗಿರ್ಬೋದು, ವಿನಮ್ರತೆಯಿಂದ ಕೇಳ್ಕೊಳ್ತೀನಿ. ಒಂದು, ಈ ಕಾರ್ಖಾನೆಗೆ ಬಂಡವಾಳ ಹಾಕಿ ನಡೆಸಿ, ಇಲ್ಲ ಅಂದರೆ ನಮ್ಮೆಲ್ರಿಗೂ ನಾವು ಊಟ ಇಲ್ಲದಲ್ಲೇ ಕೆಲಸ ಇಲ್ಲದಲ್ಲೇ ಸಾಯೋ ಬದಲು ಬೇಡ, ಒಟ್ಟಿಗೆ ದಯಾಮರಣ ಕೊಟ್ಬಿಡಿ. ಅಷ್ಟೂ ಜನ ಆ ಕೀರ್ತಿ ನಿಮಗೆ ಸಲ್ತದೆ, ಸೇಲ್ ಆಡಳಿತ ವರ್ಗಕ್ಕೂ ಮತ್ತು ಸರ್ಕಾರಕ್ಕೂ ಸಲ್ತದೆ ಅಂತ ಹೇಳ್ತೀವಿ ಸರ್. ನಾವು ನಮ್ಮ ಕುಟುಂಬ ಸಮೇತ ಮತ್ತು ಭದ್ರಾವತಿಯ ನಾಗರಿಕರ ಜೊತೆಗೆ ವಿವಿಧ ಎಲ್ಲ ಪಕ್ಷಗಳ ಮುಖಂಡರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರನ್ನು ಒಳಗೊಂಡು, ಶ್ರೀಯುತ ಬಿ ಕೆ ಸಂಗಮೇಶ್ವರನ್ನು ಒಳಗೊಂಡು ಮತ್ತು ಮಾಜಿ